ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ, ಸಿಎಂ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಲೋಕಸಭೆ ಫಲಿತಾಂಶದ ಬಳಿಕ ಸರ್ಕಾರ ಇರುತ್ತೋ ಇಲ್ವೋ, ಹೊಸಪೇಟೆಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ಕಡೆ ಎಸ್ ಆರ್ ಶ್ರೀನಿವಾಸ್ ಅವರು ಹೇಳ್ತಾರೆ ಹೆಚ್ಚಿನ ಸೀಟ್ ಗೆಲ್ಲಿಸಲಿಲ್ಲ ಅಂದ್ರೆ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದ್ರೆ, ಇನ್ನೊಂದು ಕಡೆ ರವಿಕುಮಾರ್ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ, ಸಿಎಂ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಲೋಕಸಭೆ ಫಲಿತಾಂಶದ ಬಳಿಕ ಸರ್ಕಾರನೇ ಇರುತ್ತೋ ಇಲ್ವೋ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ವೈಫಲ್ಯದ ಆಡಳಿತವನ್ನ ನಡೆಸುತ್ತಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಒಂದು ವೈಫಲ್ಯದ ಆಡಳಿತವನ್ನ ನಡೆಸ್ತಾ ಇದೆ? ಕುಡಿಯಕ್ ನೀರು ಕೊಡಕ್ ಆಗ್ತಾ ಇಲ್ಲ, ರೈತರಿಗೆ ಸಹಾಯಕ್ ಬರಕ್ ಆಗ್ತಾ ಇಲ್ಲ, ಪರಿಹಾರ ನೀಡಿಲ್ಲ, ಸ್ಯಾಲ್ರಿ ಕೊಡಕ್ ಈ ಸರ್ಕಾರದ ಹತ್ರ ಹಣ ಇಲ್ಲ, ಅಕ್ಕಿ ದುಡ್ಡನ್ನ ಕೊಡೋದಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲ, ಮತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡಿದೆ. ಇದರ ಆಧಾರದ ಮೇಲೆ ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅತ್ಯುನ್ನತವಾಗಿರ್ತಕ್ಕಂಥ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡೋ ರೀತಿಯಲ್ಲಿ ಒಂದು ಒಳ್ಳೆ ಆಡಳಿತವನ್ನ ಕೊಡ್ತಾ ಇದ್ದಾರೆ. ಅದನ್ನ ನೋಡಬೇಕು, ನಾನು ಈಗಲೇ ಹೇಳಕ್ ಹೋಗೋದಿಲ್ಲ, ನೋಡೋಣ ಫಲಿತಾಂಶ ಬರಲಿ. ಫಲಿತಾಂಶ ನಿಶ್ಚಿತವಾಗಿ ನಮಗೆ ಅನಿಸ್ತಾ ಇದೆ 28-28 ಸೀಟ್ಗಳನ್ನ ಗೆಲ್ತೇವೆ, ಅದರ ನೈತಿಕ ಹೊಣೆಯನ್ನ ಅವ್ರು ಹೊರಬೇಕಾಗತ್ತೆ. ಇಷ್ಟು ಮಾತ್ರ ನಾನು ಹೇಳ್ತೇನೆ, ಅವ್ರು ರಾಜೀನಾಮೆ ಕೊಡ್ತಾರ ಬಿಡ್ತಾರ ಇದನ್ನ ನಾನು ಹೇಳಕ್ ಹೋಗೋದಿಲ್ಲ, ಅದರ ನೈತಿಕ ಹೊಣೆಯನ್ನ ಹೊರಬೇಕಾಗತ್ತೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ, ಸಿಎಂ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಲೋಕಸಭೆ ಫಲಿತಾಂಶದ ಬಳಿಕ ಸರ್ಕಾರ ಇರುತ್ತೋ ಇಲ್ವೋ, ಹೊಸಪೇಟೆಯಲ್ಲಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ಕಡೆ ಎಸ್ ಆರ್ ಶ್ರೀನಿವಾಸ್ ಅವರು ಹೇಳ್ತಾರೆ ಹೆಚ್ಚಿನ ಸೀಟ್ ಗೆಲ್ಲಿಸಲಿಲ್ಲ ಅಂದ್ರೆ ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಿದ್ರೆ, ಇನ್ನೊಂದು ಕಡೆ ರವಿಕುಮಾರ್ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಕೂಡ ಅದೇ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ್ರೆ, ಸಿಎಂ ಬದಲಾವಣೆ ವಿಚಾರ ಸಂಬಂಧಪಟ್ಟಂತೆ ಲೋಕಸಭೆ ಫಲಿತಾಂಶದ ಬಳಿಕ ಸರ್ಕಾರನೇ ಇರುತ್ತೋ ಇಲ್ವೋ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ವೈಫಲ್ಯದ ಆಡಳಿತವನ್ನ ನಡೆಸುತ್ತಿದೆ ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಒಂದು ವೈಫಲ್ಯದ ಆಡಳಿತವನ್ನ ನಡೆಸ್ತಾ ಇದೆ? ಕುಡಿಯಕ್ ನೀರು ಕೊಡಕ್ ಆಗ್ತಾ ಇಲ್ಲ, ರೈತರಿಗೆ ಸಹಾಯಕ್ ಬರಕ್ ಆಗ್ತಾ ಇಲ್ಲ, ಪರಿಹಾರ ನೀಡಿಲ್ಲ, ಸ್ಯಾಲ್ರಿ ಕೊಡಕ್ ಈ ಸರ್ಕಾರದ ಹತ್ರ ಹಣ ಇಲ್ಲ, ಅಕ್ಕಿ ದುಡ್ಡನ್ನ ಕೊಡೋದಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲ, ಮತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲತೆಯನ್ನ ಕಂಡಿದೆ. ಇದರ ಆಧಾರದ ಮೇಲೆ ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಅತ್ಯುನ್ನತವಾಗಿರ್ತಕ್ಕಂಥ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡೋ ರೀತಿಯಲ್ಲಿ ಒಂದು ಒಳ್ಳೆ ಆಡಳಿತವನ್ನ ಕೊಡ್ತಾ ಇದ್ದಾರೆ. ಅದನ್ನ ನೋಡಬೇಕು, ನಾನು ಈಗಲೇ ಹೇಳಕ್ ಹೋಗೋದಿಲ್ಲ, ನೋಡೋಣ ಫಲಿತಾಂಶ ಬರಲಿ. ಫಲಿತಾಂಶ ನಿಶ್ಚಿತವಾಗಿ ನಮಗೆ ಅನಿಸ್ತಾ ಇದೆ 28-28 ಸೀಟ್ಗಳನ್ನ ಗೆಲ್ತೇವೆ, ಅದರ ನೈತಿಕ ಹೊಣೆಯನ್ನ ಅವ್ರು ಹೊರಬೇಕಾಗತ್ತೆ. ಇಷ್ಟು ಮಾತ್ರ ನಾನು ಹೇಳ್ತೇನೆ, ಅವ್ರು ರಾಜೀನಾಮೆ ಕೊಡ್ತಾರ ಬಿಡ್ತಾರ ಇದನ್ನ ನಾನು ಹೇಳಕ್ ಹೋಗೋದಿಲ್ಲ, ಅದರ ನೈತಿಕ ಹೊಣೆಯನ್ನ ಹೊರಬೇಕಾಗತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.